ಈಗ ನೀವು ಗರುಡಗಮನ ಸಿನಿಮಾ ನೋಡಿದ್ರ, ನನ್ನ ಟೀಮಲ್ಲೂ ಯಾರು ತುಂಬಾ ಕಮ್ಮಿ ಜನ, ನನ್ನ ಸಿನಿಮಾ ಎಲ್ಲ ತೋರ್ಸಲ್ಲ ಅಂತರ ವಿಚಿತ್ರ ಮನುಷ್ಯ. ನಿಮಗೆ ಹರಿ ಮತ್ತು ಶಿವ ಇವರಿಬ್ಬರನ್ನ ತೆಗೆದ್ರೆ ಬೇರೆ ಯಾವ ರೋಲ್ ಪ್ಲೇ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ರಿ? ಯಾಕೆ ನನಗೆ ಬ್ರಹ್ಮನ್ ಕ್ಯಾರೆಕ್ಟರ್ ಭಾಳ ಇಷ್ಟ ಆಯ್ತು. ಬ್ರಹ್ಮ ಗೋಪಾಲಕೃಷ್ಣ ದೇಶಪಾಂಡೆ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು. ಇನ್ನು ಆ ಕ್ಯಾರೆಕ್ಟರ್ ಏನು ಎತ್ತ ಅಂತ ನಿಮ್ಗೆ ಗೊತ್ತಾಗಬೇಕಷ್ಟೇ. ಏನಕ್ಕೆ ಅಂದರೆ ನಿಮಗೆ ಯಾಕೆ ಆ ಕ್ಯಾರೆಕ್ಟರ್ ಅಷ್ಟು ಇಷ್ಟ ಅಂದರೆ ಒಂದು ಸಿಚುವೇಶನಲ್ಲಿ ಸಿಕ್ಕಿ ಒದ್ದಾಟ ಇದೆಯಲ್ಲ, ಒಬ್ಬ ನಟನಿಗೆ ದೊಡ್ಡ ಸ್ಕೋರ್ ಮಾಡೋಕ್ಕಿರೋಂಥ ಒಂದು ಜಾಗ ಅದು. ಸೊ ತಪ್ಪಿಗೆ ಹಾಂ ಈಗ ಭಾಳ ಒದ್ದಾಟ ಅದು, ಹಿಂಸೆ. ಈಗ ನಮ್ಮಿಬ್ರು ಕ್ಯಾರೆಕ್ಟ್ರು ಶಿವ ಅವಂದೇ ದಾರಿಲ್ಲ ಒಂದು ಸರಿ, ಹರಿ ಅವಂದೇ ದಾರಿಲ್ಲ ಒಂದು ಸರಿ, ಗ್ಯಾಪಲ್ಲಿ ಸಿಕ್ಕಾಕೊಂಡು ಒದ್ದಾಟ ಇದೆಯಲ್ಲ, ಅದು ಭಯಂಕರ ದೊಡ್ಡ ಸ್ಪೇಸ್ ಒಬ್ಬ ಆ್ಯಕ್ಟ್ರಿಗೆ. ಆಮೇಲೆ ದೇಶಪಾಂಡೆ ಅಂತ ಒಬ್ಬ ಅದ್ಭುತ ನಟ, ಅವ್ರು ತುಂಬ ಲೇಟು ಹೆಚ್ಚು ಜನರಿಗೆ ಪರಿಚಯ ಆಗ್ತಿರೋದು ಇತ್ತೀಚೆಗೆ, ಅವರ ಟ್ಯಾಲೆಂಟ್ಗೆ ಆ್ಯಕ್ಚುಲಿ ಅವ್ರ ರೀಚ್ ಕಮ್ಮಿ. ಏನಾಗುತ್ತೆ ಅಂದರೆ ಒಂದು ಸಲ ಏನಾದರೂ ಅವ್ರು ಯಾವುದೋ ಒಂದು ಕಾರಣಕ್ಕೆ ಯಾವುದೋ ಒಂದು ರೋಲ್ ಪ್ಲೇ ಮಾಡಿದ್ರೆ ಆಮೇಲೆ ಅದಕ್ಕೆ ಫಿಕ್ಸ್. ಹೌದು, ದೇಶಪಾಂಡೆ ಸರ್ ಅಂತ ಅದ್ಭುತ ನಟ, ಒಂದು ನಟನನ್ನು ಕೂಡ ನಾವು ಅದೇ ರೀತಿ ಟೈಪ್ ಕಾಸ್ಟ್ ಮಾಡ್ತಾ ಇದ್ದೀವಿ ಅಪ್ಪನ ರೋಲು. ಅವ್ರು ನಮಗಿಂತ ಎಷ್ಟು ವರ್ಷ ದೊಡ್ಡವ್ರು ಶೆಟ್ರೆ, ತುಂಬ ಕಮ್ಮಿ ವರ್ಷ ದೊಡ್ಡವರು, ಬಟ್ ಆದರೆ ಅವ್ರಿಗೆ ಕೊಡ್ತಾ ಇರೋ ರೋಲ್ಗಳು ಯಾಕಂದ್ರೆ ಅವ್ರು ಹೆಂಗೆ ಬಂದರೂ ಹಾಗೆ. ಅಂದರೆ ಇದರಿಂದ ಅಂದರೆ ನಿಮ್ಗೆ ಏನು ಅನಿಸುತ್ತೆ ಅಂದರೆ ಈಗ ಬೆಲ್ ಬಾಟಮ್ ಮಾಡಿದ್ರಿ, ಎಲ್ಲ ಪ್ರಶ್ನೆ ನಾನೇ ಕೇಳ್ತೀನಿ, ನೀ ತಿಂಕ್ ಇಲ್ಲ ನಾನು. ಸೊ ಬೆಲ್ ಬಾಟಮ್ ಮಾಡಿದ್ರಿ, ಎಷ್ಟು ಆಮೇಲೆ ಡಿಫೆಕ್ಟಿವ್ ದಿವಾಕರನ್ ಕ್ಯಾರೆಕ್ಟರ್ ನಿಮಗೆ ಬಂತು? ಈಗಲೂ ಬರುತ್ತೆ, ಅಂದರೆ ಲೈಕ್ ಒಂದು ಕಾಮಿಡಿ ಅಂದ ತಕ್ಷಣ ಸ್ವಲ್ಪ ಡಿಫೆಕ್ಟಿವ್ ಥರದ್ದಿರುವಂಥ ಕ್ಯಾರೆಕ್ಟರ್ಗಳು, ಸೊ ಲೈಟ್ ಹಾರ್ಟೆಡ್ ಹ್ಯೂಮರು, ಇವುಗಳು ಬರ್ತಾ ಹೋಗುತ್ತೆ. ಸೇಮ್ ಟೈಮ್ ನನಗೆ ಏನು ಮಾಡಿದೆ, ನಾನು ಅಲ್ಲೇ ಸ್ಟಾರ್ಟಿಂಗಿಂದನೇ ಬ್ರೇಕ್ ಮಾಡ್ಕೊಂಡು ಬಂದಿದ್ದರಿಂದ ಲೈಕ್ ಎಲ್ಲೋ ಭರತ್ ಜೊತೆ ಹೀರೋ ಏನೋ ಮಾಡಿದೆ, ಈ ಕಡೆ ಗರುಡ ಗಮನ ಏನೋ ಮಾಡಿದೆ, ಸೊ ಬೇರೆ ಬೇರೆ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದು, ಮತ್ತು ನನಗೆ ಬರೋರು ನನ್ನ ಪರ್ಸ್ನಲಿ ಕೆಲವ್ರು ಗೊತ್ತಿರೋವಂಥವ್ರೇ, ಇನ್ನೊಂದಷ್ಟು ಜನ ಬರದೇ ಇರೋರು ಏನಿರೋ ಅಂತಂದರೆ ಇವ್ರು ಸಿಕ್ಕಾಪಟ್ಟೆ ಬಿಸಿ ಇದ್ದಾರೆ ಅಂತ ಹೇಳ್ಕೊಂಡು. ಸೊ ಅದು ಒಂದು ರೀತಿ ಒಳ್ಳೆಯದು, ಅನೌನ್ಸ್ ಮಾಡೋದು ಅಷ್ಟೇ, ಅದು ಈಗ ಅದಕ್ಕೆ ನಿಮ್ಮ ಹತ್ರ ಎಲ್ಲ ಬೈಸ್ಕೊಂಡು ಕಂಟ್ರೋಲ್ ಮಾಡಿ ಈಗ ಯಾರಿಗಾದ್ರೂ ಹೇಳೋದು ಅನೌನ್ಸ್ಮೆಂಟ್ ಬೇಡ, ಅದು ಬೇರೆ ಏನು ಬೇಕಾದ್ರೆ ಮಾಡೋಣ, ಸಿನಿಮಾ ಮಾಡೋಣ. ಸೊ ಹೌದು, ಸೊ ಆ ಥರ ತುಂಬ ಸಿನಿಮಾಗಳು ಸೇಮ್ ಅದೇ ಥರದ ಒಂದು ಕ್ಯಾರೆಕ್ಟ್ರು ಹಾಗೆ ನಿಮ್ಗೆ ಚೆನ್ನಾಗಿರುತ್ತೆ ನೋಡಿ ಅನ್ನೋ ಥರದ್ದು ಇರುತ್ತೆ. ಸೊ ಆಗ ಬಂದಾಗೆಲ್ಲ ನಾನು ಸ್ಟ್ರೈಟಾಗಿ ಹೇಳ್ತೀನಿ, ಅದು ದಿವಾಕರನಿಗೆ ಅಷ್ಟೇ, ಬೆಲ್ಬಾಟಮ್ಗಷ್ಟೇ, ಆಚೆ ಬಂದರೆ ಬೇರೆ ಏನೋ ಮಾಡಿದಾದ್ರೆ ಮಾಡೋಣ. ಸಿನಿಮಾ ಗಲ್ಲಿ ಚಾನಲ್ನ ಎಲ್ಲ ವೀಡಿಯೋಸ್ಗಳನ್ನು ನೋಡೋದಕ್ಕೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಒತ್ತಿ.